ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಮನೇಲೇನೆ ನಾನು ಕೊಬ್ಬರಿ ಎಣ್ಣೆನ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ನಾನಿವಾಗ ಕಾಯಿಯನ್ನು ತಗೊಳ್ತಾ ಇದ್ದೀನಿ ಕಾಯಿ ಕಾಯಿಯಲ್ಲಿ ತೆಂಗಿನಕಾಯಿಯಲ್ಲಿ ನಾವು ಹೇಗೆ ಕೊಬ್ಬರಿ ಎಣ್ಣೆಯನ್ನು ಮಾಡಬಹುದು ಅಂತ ಆ ಕಾಯಿ ಅಷ್ಟೊಂದು ಚೆನ್ನಾಗಿಲ್ಲ ಕೂಡ ಅಂದರೆ ಫುಲ್ ಹಾಳಾಗಿಲ್ಲ ಸ್ವಲ್ಪ ಮಾತ್ರ ಹಾಳಾಗಿದೆ ಅದನ್ನು ತಗೊಂಡು ಕಟ್ ಮಾಡಿಕೊಂಡು ತುರ್ಕೊಂಡಿದ್ದೀವಿ ನೀವು ಫುಲ್ ಚೆನ್ನಾಗಿರೋ ಕಾಯಿಗಳು ಕೂಡ ತೊಗೊಂಡು ಯೂಸ್ ಮಾಡಬಹುದು ಹಾಗೆ ಸ್ವಲ್ಪ ಹಾಳಾಗಿದೆ ಅಂದ್ರೂ ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡಿ ಒಳ್ಳೆ ಎಣ್ಣೆಯನ್ನೇ ಕೂಡ ತೆಗಿಬೋದು ಸ್ವಲ್ಪ ಮೇಲೆ ಕಟ್ ಮಾಡಿಟ್ರೆ ಆಯಿತು ನೋಡಿ ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀವಿ ಸ್ವಲ್ಪ ನೀರು ಹಾಕೊಂಡು ಕಾಯನ್ನು ಚೆನ್ನಾಗಿ ರುಬ್ಬಿಕೊಂಡಿದ್ದೀವಿ ರುಬ್ಕೊಂಡು ಅದನ್ನು ನೀವು ಹಿಟ್ಟನ್ನು ಜಾಲಿಸ್ತಿರಲ್ಲ ಆ ಜಿರಡಿಯಲ್ಲಿ ಜಸ್ಟು ಒಂದು ಪಾತ್ರೆಯನ್ನು ಕೆಳಗಿಟ್ಟು ಅದ್ರ ಮೇಲೆ ಜರಡಿ ಇಟ್ಟು ಈ ಥರ ರುಬ್ಬಿಕೊಂಡಿರುವಂತಹ ಕಾಯಿಯ ಮಿಶ್ರಣವನ್ನು ಇದರಲ್ಲಿ ಹಾಕಿ ಪ್ರೆಸ್ ಮಾಡ್ತಾ ಇರಬೇಕು ಆವಾಗ ಕಾಯಿ ಹಾಲು ಪಾತ್ರೆ ಒಳಗಡೆ ಬೀಳ್ತಾ ಇರುತ್ತೆ ನಂತರ ಇದನ್ನು ಮತ್ತೆ ಕಾಯಿ ಹಾಲನ್ನು ಹಿಂಟ್ಕೊಂಡು ಹಿಂಟ್ಕೊಂಡು ಆ ಕಾಯಿಗೆ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ರುಬ್ಕೋಬೇಕು ಈ ಈ ಥರ ಮಾಡೋದ್ರಿಂದ ಈ ಥರ ಒಂದು ಎರಡರಿಂದ ಮೂರು ಸತಿ ಮಾಡಿದರೆ ನಿಮಗೆ ಹೆಚ್ಚು ಹೆಚ್ಚು ಕಾಯಿ ಹಾಲು ಸಿಗುತ್ತೆ ಸೋಡಿ ಸೊ ನೋಡಿ ಇವಾಗ ಜಸ್ಟು ಕಾಯಿ ಹಾಲನ್ನು ಹೇಗೆ ತೆಗಿತಾ ಇದ್ದೀವಿ ಅಂತ ಸೊ ಎಲ್ಲ ಕಾಯಿ ಹಾಲನ್ನು ತೆಗೆದ ನಂತರ ಜಸ್ಟು ಒಂದು ಟೀ ಸೋಸುವಂತಹ ಜಿ ಜಾಲರಿಯನ್ನು ತಗೊಂಡು ಈ ಥರ ಕಾಯಿ ಹಾಲನ್ನು ಸೋಸ್ಕೊಬೇಕು ಏನಾದರೂ ಕೆಳಗಡೆ ಮಣ್ಣು ಆ ಥರ ಏನಾದರೂ ಇರುತ್ತಾ ಅಂತ ಅಷ್ಟೇ ಚೆನ್ನಾಗಿ ಸೋಸ್ಕೊಂಡ ನಂತರ ಈ ಥರ ಒಂದು ಪಾತ್ರೆಯಲ್ಲಿ ಇಟ್ಟು ಇದನ್ನು ನಾವು ಡೀಪ್ ರೆಫ್ರಿಜರೇಟರ್ ಮಾಡಬೇಕು ಸೊ ಹಾಗೆ ಇಟ್ಟರೂ ಪರವಾಗಿಲ್ಲ ಬಟ್ ಆದರೆ ಡೀಪ್ ರೆಫ್ರಿಜರೇಟರ್ ಮಾಡಿದರೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ನಿಮ್ಗೆ ಈ ಥರ ಗಟ್ಟಿಯಾಗೋವರೆಗೂ ಕೂಡ ನೀವು ರೆಪ್ರಿಜ್ ರೆಫ್ರಿಜರೇಟರಲ್ಲಿ ಇಟ್ಬಿಡ್ಬೇಕು ಫ್ರಿಡ್ಜಲ್ಲಿ ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ನೋಡಿ ಈ ಥರ ಗಟ್ಟಿಯಾಗುತ್ತೆ ಸೊ ಏನಕ್ಕೋಸ್ಕರ ಈ ಥರ ಇಡಬೇಕು ಅಂತ ಹೇಳಿದ್ರೆ ನಾನಿವಾಗ ಇನ್ನೊಂದು ಪಾತ್ರಳಿರುವಂಥ ಗಟ್ಟಿಯಾಗಿರೋದನ್ನು ತೋರಿಸ್ತೀನಿ ನೋಡಿ ಯಾಕಿದನ್ನು ಡಿಫ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಕಾಯಿ ಹಾಲನ್ನೇ ಒಲೆ ಮೇಲಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದರೆ ತುಂಬ ಟೈಮ್ ತಗೊಳುತ್ತೆ ನೋಡಿ ಈ ಥರ ಡಿಫ್ರೀಸ್ ಮಾಡಿ ನಾವು ಇದರಲ್ಲಿರೋ ನೀರಿನ ಅಂಶವನ್ನು ಚೆನ್ನಾಗಿ ಬಸ್ತ್ ಬಿಡಬೇಕು ಅಂದರೆ ನೀರಿನ ಅಂಶವ ಈ ಥರ ಬಿಟ್ಕೊಳ್ಳುತ್ತೆ ನೀರೆಲ್ಲ ಆ ನೀರೆಲ್ಲ ತೆಗೆದುಬಿಟ್ರೆ ಆ ಗಟ್ಟಿಯಾಗಿರೋದನ್ನು ಮಾತ್ರ ನಾವು ಗ್ಯಾಸ್ ಸ್ಟವ್ ಮೇಲಿಟ್ಟು ಬಾಯ್ಲ್ ಮಾಡ್ತಾ ಹೋದರೆ ನಮಗೆ ಎಣ್ಣೆ ಬೇಗ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಹಂಡ್ರೆಡ್ ಪರ್ಸೆಂಟು ಡಿ ಫ್ರೀಝಲ್ಲಿ ಇಟ್ಟು ಈ ಥರ ಗಟ್ಟಿಯಾಗಿರೋ ಹಾಲಿನ ಅಂಶವನ್ನು ಮಾತ್ರ ತಗೊಬೇಕು ಅದರಲ್ಲಿರೋ ನೀರಿನ ಅಂಶವನ್ನು ತೆಗೆದಾಕ್ಬಿಡಬೇಕು ಆವಾಗ ನಾವು ಜಾಸ್ತಿ ಗ್ಯಾಸನ್ನು ಉಳಿತಾಯ ಮಾಡ್ಬೋದು ನಾನು ಇದನ್ನು ಗ್ಯಾಸ್ ಸ್ಟೌವ್ನಲ್ಲೇ ಮಾಡಬಹುದಿತ್ತು ಬಟ್ ತುಂಬ ಟೈಮ್ ತಗೊಳುತ್ತೆ ನಾವು ಹಳ್ಳಿಯಲ್ಲಿರೋದ್ರಿಂದ ನಾವು ಜಾಸ್ತಿ ನಮ್ಮತ್ತಿಗೆ ಯಾವಾಗಲೂ ಯೂಶುವಲ್ ಆಗಿ ಕೊಬ್ಬರಿ ಎಣ್ಣೆ ಮಾಡಬೇಕಾದ್ರೆ ಈ ಥರ ಹೊರಗಡೆ ಒಲೆನಲ್ಲೇ ಮಾಡ್ಕೊತಾರೆ ಸೊ ಹಾಗಾಗಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವೇನಾದರೂ ಗ್ಯಾಸ್ ಸ್ಟವ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ನೀವು ನೀವು ನಾನ್ ಸ್ಟಿಕ್ ಬಾಣ್ ಬಾಣಲಿಯನ್ನೇ ಮಾತ್ರ ಯೂಸ್ ಮಾಡಬೇಕು ನೀವು ಗ್ಯಾಸ್ ಸ್ಟವ್ನಲ್ಲಿ ಮಾಡೋದಾದ್ರೆ ಸೊ ಈ ಕೊಬ್ಬರಿ ಎಣ್ಣೆಯನ್ನು ನೀವು ಈ ಥರ ಒಂದು ಫಾರ್ಟಿ ಮಿನಿಟ್ಸ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ಬಾಯ್ಲ್ ಮಾಡಬೇಕಾಗುತ್ತೆ ಕಾಯಿ ಹಾಲನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ಹೇಗೆ ಹೇಗೆ ಆಗುತ್ತೆ ಅಂತ ನಿಮಗೆ ತುಂಬ ಡೀಪ್ ಫ್ರೀಜಲ್ಲಿ ಗಟ್ಟಿಯಾಗಿರೋದು ನೋಡಿ ಸ್ವಲ್ಪ ತೆಳ್ಳಗಾಯಿತು ಸ್ವಲ್ಪ ತೆಳ್ಳಗಾಗಿ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಈ ಥರ ನೋಡಿ ಎಣ್ಣೆ ಮೇಲ್ಗಡೆಗೆ ಸ್ವಲ್ಪ 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 ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿವರೆಗೂ ಸ್ವಲ್ಪ ಕೈ ಕೈ ಆಡಿಸ್ತಾ ಇರಬೇಕು ಆವಾಗ ಅವಾಗವಾಗ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ನೋಡಿ ಇದರಲ್ಲಿ ನಿಮಗೆ ಜಾಸ್ತಿ ಎಣ್ಣೆ ಮೇಲ್ಗಡೆ ಬಂದಿರೋ ಥರ ಕಾಣಿಸುತ್ತೆ ನೀವು ಒಂದು ತರ್ಟಿ ಮಿನಿಟ್ಸ್ವರೆಗೂ ಕೂಡ ಹೀಗೆ ಆಡಿಸ್ತಾ ಇದೆ ನೀವು ಹಾಲು ಒಡ್ಕೊಂಡ್ರೆ ಆಗುತ್ತಲ್ಲ ನೋಡಿ ಆ ಥರ ಎಲ್ಲ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಸೊ ಅಲ್ಲಿವರೆಗೂ ಕೂಡ ನಾವು ನಡೆಸ್ತಾ ಇರಬೇಕು ಆಲ್ಮೋಸ್ಟ್ ಎಣ್ಣೆ ಬಂದಿದೆ ನೋಡಿ ಎಣ್ಣೆ ಈ ಥರ ಬಂದಾಗಲೇ ನಾವು ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿ ಬಿಟ್ಬಿಡಬೇಕು ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಬಿಟ್ಟರೆ ಸಾಕು ನಿಮಗೆ ಎಲ್ಲ ಫುಲ್ಲು ಅದು ಗಟ್ಟಿಯಾಗಿ ಎಣ್ಣೆ ಮಾತ್ರ ವೈಟ್ಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಅದನ್ನು ಸೋಸ್ಕೊಬೋದು ನಾನು ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಒಂದು ನಾಲ್ಕು ತೆಂಗಿನಕಾಯಿಯನ್ನು ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟು ಒಂದು ಹಂಡ್ರೆಡ್ ಗ್ರಾಮ್ ಒನ್ ಫಿಫ್ಟಿ ಅಷ್ಟು ನಿಮಗೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಬಂದು ನೋಡಿ ಆಮೇಲೆ ಆ ಜಸ್ಟು ಬಾಣ್ಲಿ ಬಾಣಲಿಯಲ್ಲಿ ತೊಗೊಂಡು ಡೈರೆಕ್ಟಾಗಿ ನೀವು ಟೀ ಸೋಸೋ ಜ್ಯಾಲರಿಯಲ್ಲಿಯೇ ಸೋಸ್ಕೊಬೋದು ಬಟ್ ಆದರೆ ಮೇಲ್ಗಡೆ ಎಲ್ಲ ಬಿದೋಗೋದು ಅದು ಹಂಗಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಫಸ್ಟು ಒಂಥರ ಒಡ್ಕೊಂಡು ಹಾಲು ಇರುತ್ತಲ್ಲ ನೋಡಿ ಆ ತೆಂಗಿನಕಾಯಿದು ಮಿಶ್ರಣ ಅದನ್ನೆಲ್ಲ ಫಸ್ಟು ಈ ಥರ ಒಂದು ಬಟ್ಟೆ ತೊಗೊಂಡು ಅದರಲ್ಲಿ ಎತ್ತಾಕೊಂಡು ಎತ್ತಾಕೊಂಡು ಅದರಲ್ಲಿರೋ ಎಣ್ಣೆ ಎಲ್ಲ ಫುಲ್ಲು ತೊಗೊಂಬಿಡಬೇಕು ಅದರಲ್ಲೇ ನಿಮಗೆ ಆಲ್ಮೋಸ್ಟ್ ತುಂಬ ಎಣ್ಣೆ ಸಿಗುತ್ತೆ ಸೊ ಅದನ್ನು ಹಾಗೇ ಇಡೋಕ್ಕಾಗಲ್ಲ ಸೊ ಈ ಥರ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತಗೊಂಡು ಎಣ್ಣೆನ ಆನಂತರ ಅದೆಲ್ಲ ಫುಲ್ಲು ಖಾಲಿ ಆದಮೇಲೆ ಬಾಣಲಿನೇ ಎತ್ಕೊಂಡು ನೀವು ಈ ಒಂದು ಕೆಳಗಡೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ನೀವು ಅದನ್ನು ಹಾಕೊಂಬ ಸೋಸ್ಕೊಂಬಿಡ್ಬೋದು ಫಸ್ಟೇ ಸೋಸೋಕ್ಕೆ ಹೋದರೆ ಮೇಲ್ಗಡೆ ಎಲ್ಲ ಬಿದ್ದೋಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಬೇರೇನಿಲ್ಲ ಸೊ ನೋಡಿ ಇವಾಗ ಎಲ್ಲ ಒಟ್ಟಿಗೆ ಬಾಣಲೆಯನ್ನೇ ಎತ್ಕೊಂಡು ಸೋಸ್ತಾ ಇದ್ದಾರೆ ಸೊ ನಿಮಗೆ ನಾನು ಏನಕ್ಕೋಸ್ಕರ ಚೆನ್ನಾಗಿಲ್ದೇ ಇರೋ ಕಾಯಿನೂ ನಿಮಗೆ ಶೋ ಮಾಡಿದೆ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಒಂದು ಏನೋ ಒಂದು ಪ್ರೋಗ್ರಾಮ್ ನಡೆದಿರುತ್ತೆ ಒಂದು ಐದು ಹತ್ತು ಕಾಯಿನ ಹೊಡೆದ್ಬಿಟ್ಟಿರ್ತೀರ ಸೊ ಏನೂ ಮಾಡಲಿಕ್ಕಾಗಲ್ಲ ಸ್ವೀಟ್ ಮಾಡೋದೇ ಹಾಗೆ ಇಟ್ಕೊಂಡಿರ್ತಾರೆ ವೇಸ್ಟ್ ಆಗಬಾರ್ದಲ್ವಾ ಅಂಥ ಟೈಮಲ್ಲಿ ನೀವು ಈ ಥರ ಮಾಡಿಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಅಥವಾ ಸ್ವಲ್ಪ ವೇಸ್ಟ್ ಆಗ ವೇಸ್ಟ್ ಆಗುತ್ತಲ್ಲ ಇದು ಅಂತ ಹೇಳಿದರೆ ಸಿಟಿ ಕಡೆ ಇದ್ರೂ ಕೂಡ ನಿಮಗೆ ಕಾಯಿ ವೇಸ್ಟ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ನೀವು ಈ ಥರ ಒಂದು ಎಣ್ಣೆನ ತೊಗೊಬೋದು ನೀವು ಪ್ಯೂರ್ ವೈಟ್ ಕಾಯಿನಲ್ಲೇನೆ ಏನು ತೊಂದರೆ ಇರೋ ಕಾಯಿನಲ್ಲೇನೆ ಮಾಡ್ತೀನಿ ತೆಂಗಿನಕಾಯಿನಲ್ಲಿ ಅಂತ ಹೇಳಿದರೆ ನಿಮಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ವೈಟ್ ಕೊಬ್ಬರಿ ಎಣ್ಣೆ ನೀವು ತೊಗೊಂಡ್ರೂ ಕೂಡ ಬರೋಲ್ಲ ಅಷ್ಟು ಚೆನ್ನಾಗಿರುವಂಥ ಕೊಬ್ಬರಿ ಎಣ್ಣೆನ ನೀವು ಮನೆಯಲ್ಲೇನೆ ತೆಗಿಬೋದು ಸೊ ನಾವು ಸ್ವಲ್ಪ ಮೇಲ್ಗಡೆ ಎಲ್ಲ ಸ್ವಲ್ಪ ಕಪ್ಪಾಗಿತ್ತು ನೋಡಿ ಅದು ತೆಂಗಿನಕಾಯಿ ಅದಕ್ಕೋಸ್ಕರ ಈ ಕಲರ್ ಆಗಿದೆ ಅಷ್ಟೇ ಸೊ ತುಂಬ ಪ್ಯೂರ್ ಕೊಬ್ಬರಿ ಎಣ್ಣೆನ ನೀವು ಮನೆಯಲ್ಲೇ ತಯಾರಿಸ್ಕೊಬೋದು ನೋಡಿ ನಾವು ನಾಲ್ಕೈದು ಕಾಯಿ ಯೂಸ್ ಮಾಡಿದ್ದೀವಿ ಆಲ್ಮೋಸ್ಟ್ ಹಾಫ್ ಲೀಟ್ರಿಗಿಂತ ಹಾಫ್ ಲೀಟರ್ ಬಾಟ್ಲದು ಅದು ಮುಕ್ಕಾಲು ಭಾಗ ಫಿಲ್ ಆಗಿದೆ ಸೊ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ವೇಸ್ಟ್ ಆಗುವಂತಹ ತೆಂಗಿನಕಾಯಿನೂ ಕೂಡ ಯೂಸ್ ಮಾಡಿ ನಾವು ಹೇಗೆಲ್ಲ ಕೊಬ್ಬರಿ ಎಣ್ಣೆಯನ್ನು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ತೆಗಿಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವ್ಲಾಗ್ ತುಂಬ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅವಾಗ ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ಸ್ ತೋರಿಸುತ್ತೆ ಯಾರು ಇಲ್ಲಿವರೆಗೂ ಕೊಬ್ಬರಿ ಎಣ್ಣೆಯನ್ನು ಮನೇಲಿ ಮಾಡಿಲ್ವೋ ಅವರು ಈಗಲೇ ಹೋಗಿ ಅಟ್ ಲೀಸ್ಟ್ ಒನ್ ಆರ್ ಟು ತೆಂಗಿನಕಾಯಿನ ಯೂಸ್ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಫ್ರೆಂಡ್ಸ್